ನಮಸ್ಕಾರ ವೀಕ್ಷಕರೇ ಭಾರತ ತಂಡದ ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರತಿಮಾನ್ ಸಹ ಅವರಿಗೆ ಟೀಂ ಇಂಡಿಯಾದ ಬಾಗಿಲು ಶಾಶ್ವತವಾಗಿ ಮುಚ್ಚಿದಂತಾಗಿದೆ ಭಾರತದಲ್ಲಿ ನಡೆಯುವ ಟೆಸ್ಟ್ ಸರಣಿಗಳಿಗೆ ಮೊದಲ ಆಯ್ಕೆಯ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ 37 ವರ್ಷದ ಅನುಭವಿ ಆಟಗಾರನನ್ನು ಇದೇ ವರ್ಷ ನಡೆದ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಯಿಂದಲೂ ಕೈಬಿಡಲಾಗಿತ್ತು ಇದರ ಬೆನ್ನಲ್ಲೇ ಸೋಶಿಯಲ್ ಮೀಡಿಯಾಗಳಲ್ಲಿ ಸಹ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು ಆದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ 15ನೇ ಆವೃತ್ತಿಯಲ್ಲಿ ಆಡಿದ ಹೊಸ ಫ್ರಾಂಚೈಸಿ ಗುಜರಾತ್ ಟೈಟನ್ಸ್ ಪರ ಬ್ಯಾಟ್ ಬೀಸಿದ ಪ್ರತಿಮಾನ್ ಸಹ ಆಡಿದ 11 ಪಂದ್ಯಗಳಲ್ಲಿ 317 ರನ್ ಗಳಿಸಿ ಮೊದಲ ಪ್ರಯತ್ನದಲ್ಲಿ ತಂಡಕ್ಕೆ ಚೊಚ್ಚಲ ಟ್ರೋಫಿಯನ್ನು ಗೆದ್ದುಕೊಡುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದರು ಆರಂಭದಲ್ಲಿ ಸಹ ಹಾಗೆ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಅವಕಾಶ ಸಿಗದೇ ಇದ್ದರೂ ಬಳಿಕ ಸಿಕ್ಕ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಅದ್ಭುತವಾಗಿ ಕಮ್ಬ್ಯಾಕ್ ಮಾಡಿದರು ಇದೀಗ ಐಪಿಎಲ್ ಪ್ರದರ್ಶನವನ್ನು ಪರಿಗಣಿಸಿ ಟೀಂ ಇಂಡಿಯಾಗೆ ಆಟಗಾರರನ್ನು ಆಯ್ಕೆ ಮಾಡುತ್ತಿರುವಾಗ ಭಾರತ ತಂಡದ ಆಯ್ಕೆ ಸಮಿತಿ ನನ್ನನ್ನು ಕಡೆಗಣಿಸಿದ್ದೇಕೆ ಎಂದು ಸಹ ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಬ್ರದಿಮಾನ್ ಸಹ ಈಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಹ ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಮುಂದಿನ ದಿನಗಳಲ್ಲಿ ನನ್ನನ್ನು ಭಾರತ ತಂಡಕ್ಕೆ ಆಯ್ಕೆ ಮಾಡುವುದಿಲ್ಲ ಏಕೆಂದರೆ ಈ ಬಗ್ಗೆ ತಂಡದ ಮುಖ್ಯ ಕೋಚ್ ಮತ್ತು ಆಯ್ಕೆಯ ಸಮಿತಿಯ ಮುಖ್ಯಸ್ಥರು ನನಗೆ ಹೇಳಿದ್ದಾರೆ ಆದರೆ ಐಪಿಎಲ್ ನಲ್ಲಿ ನೀಡಿದ ಪ್ರದರ್ಶನವನ್ನ ಪರಿಗಣಿಸಿ ಆಯ್ಕೆ ಮಾಡುವುದೇ ಆದರೆ ಇನ್ನು ನಾನು ಇಂಗ್ಲೆಂಡ್ ಪ್ರವಾಸದಲ್ಲಿ ಇರಬೇಕಿತ್ತು ಆದರೆ ಇದು ಸಾಧ್ಯವಿಲ್ಲ ಎಂಬುದು ಈಗ ಖಾತ್ರಿಯಾಗಿದೆ ಏಕೆಂದರೆ ಅವರ ಎದುರು ಆಯ್ಕೆಗಳು ಹೆಚ್ಚಿವೆ ಆದರೆ ನನಗೆ ಕ್ರಿಕೆಟ್ ಒಂದೇ ಮಾರ್ಗ ನನ್ನ ಪ್ರೀತಿಯ ಆಟವನ್ನು ಸಾಧ್ಯವಾದಷ್ಟು ದಿನಗಳ ಕಾಲ ಆಡುತ್ತಲೇ ಇರುತ್ತೇನೆ ಎಂದು ಸಹ ತನ್ನ ಬೇಸರವನ್ನ ಹೊರಹಾಕಿದ್ದಾರೆ ಒಟ್ಟಾರೆ ನನ್ನ ಆಟದ ಬಗ್ಗೆ ನನಗೆ ಖುಷಿ ಇದೆ ನನ್ನ ತಂಡ ಟ್ರೋಫಿ ಗೆಲ್ಲಲು ನನ್ನಿಂದಾದಷ್ಟು ಕೊಡುಗೆಯನ್ನು ನಾನು ಸಲ್ಲಿಸಿದ್ದೇನೆ 2014 ರಲ್ಲಿ ನಾನು ಶತಕ ಸಹಿತ ಪಂಜಾಬ್ ತಂಡವನ್ನ ಫೈನಲ್ ತಲುಪುವಂತೆ ಮಾಡಿದ್ದೆ ಹೀಗಾಗಿ ಒಟ್ಟಾರೆ ಹೇಳುವುದಾದರೆ ಇದೇ ನನ್ನ ಅತ್ಯುತ್ತಮ ಐಪಿಎಲ್ ರನ್ ಅನುಗುಣವಾಗಿ ನಾನು ಈ ಬಾರಿಗಿಂತಲೂ 2014 ರಲ್ಲಿ ಹೆಚ್ಚು ರನ್ ಗಳಿಸಿದ್ದೆ ಅಂದು ಹೆಚ್ಚು ಪಂದ್ಯಗಳನ್ನು ಕೂಡ ಆಡಿದ್ದೆ ಎಂದು ಸಹ ತಿಳಿಸಿದ್ದಾರೆ ಪ್ರಿಯ ವೀಕ್ಷಕರೇ ಟೀಂ ಇಂಡಿಯಾಗೆ ಬ್ರದ್ದಿಮಾನ್ ಸಾರ್ ಅವರ ಆಯ್ಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ